ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಜೀವಶಾಸ್ತ್ರದಲ್ಲಿರ್ತಕ್ಕಂಥ ಸೆಟ್ ಒಂದರ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ದಯಮಾಡಿ ಹಿಂದಿನ ವಿಡಿಯೋಗಳನ್ನು ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2023 ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಿಸಿಕ್ಸಲ್ಲಿ ಕೆಮಿಸ್ಟ್ರಿಯಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ಮತ್ತು ಆನ್ಸರ್ ಹಾಕಿದ್ದೀವಿ, ಗಣಿತ ಸಮಾಜ ವಿಜ್ಞಾನ ಹಿಂದಿಯಲ್ಲಿನೂ ಕೂಡ ಹಾಕಿದ್ದೀವಿ, ಆ ವಿಡಿಯೋಗಳನ್ನು ಸಹಿತ ನೋಡಿ. ಸೊ ಜೀವ ವಿಜ್ಞಾನದಲ್ಲಿ ಇವತ್ತು ಸೊ ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ 26 ಇತ್ತು. ಮಾನವನ ವೀರ್ಯಾಣುಗಳಲ್ಲಿ ಇರುವ ವರ್ಣತಂತುಗಳ ಸಂಖ್ಯೆ ಕೇಳಿದ್ದಾರೆ, 23 ಜೊತೆ 23, 46 ಜೊತೆ 46 ಅಂತ ಇದೆ. ಸರಿಯಾದ ಉತ್ತರ ನೋಡೋದಾದ್ರೆ D46 ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಇಲ್ಲಿ 27 ಇರತಕ್ಕಂಥ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಹೇಳಿಕೆ ಏನಿದೆ ಅಂತ ನೋಡೋಣ. ಎಸ್, ಸರಿಯಾಗಿರ್ತಕ್ಕಂಥ ಉತ್ತರನ ನೋಡೋದಾದ್ರೆ ಇದರಲ್ಲಿ ಎಡ ಹೃತ್ಕರ್ಣ ಆಕ್ಸಿಜನ್ ಯುಕ್ತ ರಕ್ತವನ್ನು ಪಂಪ್ ಮಾಡುತ್ತದೆ ಅಂತಕ್ಕಂಥ ಡಿ ಆಪ್ಷನ್ ಮಾತ್ರ ಸರಿಯಾಗಿರ್ತಕ್ಕಂಥದ್ದು ಇದೆ. ಮುಂದಿನ ಪ್ರಶ್ನೆ, ಹಾರ್ಮೋನುಗಳು ಅಂದರೆ ಏನು ಅಂತ 28 ಪ್ರಶ್ನೆ ಇದೆ. ಉತ್ತರ ನೋಡೋಣ. ಹಾರ್ಮೋನುಗಳು ವಿಶೇಷ ರಾಸಾಯನಿಕ ವಸ್ತುಗಳು. ಇವು ರಕ್ತದ ಮೂಲಕ ಎಸ್ ಗುರಿ ಅಂಗಗಳಿಗೆ ತಲುಪಿ ಅವುಗಳ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ, ಅದನ್ನೇ ಹಾರ್ಮೋನುಗಳಂತ ಕರಿತೀವಿ. ಮುಂದಿನ ಪ್ರಶ್ನೆ ಇತ್ತು, ಪರಿಸರ ವ್ಯವಸ್ಥೆ ಅಂದರೆ ಏನು ಅಂತ. ಸೊ ಉತ್ತರ ನೋಡೋದಾದರೆ ಇಲ್ಲಿದೆ 29 ಪ್ರಶ್ನೆ. ಪರಸ್ಪರ ಕಾರ್ಯನಿರ್ವಹಿಸತಕ್ಕಂಥ ಒಂದು ಪರಿಸರದ ಎಲ್ಲ ಜೀವಿಗಳು ನಿರ್ಜೀವ ಘಟಕಗಳ ಜೊತೆಗೂಡಿ ಪರಿಸರ ವ್ಯವಸ್ಥೆ ರೂಪಿಸುತ್ತವೆ ಅಂತ ಉತ್ತರ ಬರೀಬೇಕಿತ್ತು. ಸೊ ಮುಂದಿನ ಪ್ರಶ್ನೆ 2 ಅಂಕಕ್ಕೆ ಇತ್ತು. 30 ಪ್ರಶ್ನೆ, ಅಮೀಬಾದಲ್ಲಿನ ದ್ವಿದಳನ ಕ್ರಿಯೆಯನ್ನು ಚಿತ್ರದ ಮೂಲಕ ತೋರಿಸಿ ಅಂತ ಕೇಳಿದರೆ, ಮೋಸ್ಟ್ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ. ಸೊ ಉತ್ತರ ಬಂತು, ಇದು ಇತ್ತು ಅಮೀಬಾದಲ್ಲಿನ ದ್ವಿದಳನ ಕ್ರಿಯೆಯನ್ನು ತೋರಿಸ್ತಕ್ಕಂಥ ಚಿತ್ರ. ಸೊ ಇಂಪಾರ್ಟೆಂಟ್ ಇದೆ ಇದು. ಸೊ ನಿಮ್ಮ ಪರೀಕ್ಷೆಗೂ ಕೂಡ ಏನಾಗ್ತದೆ, ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಮುಂದಿನ ಪ್ರಶ್ನೆ ಎಸ್ 31, ಸ್ಕ್ಯಾನಿಂಗ್ ಸೂಚನಾ ಫಲಕದಲ್ಲಿ ಭ್ರೂಣದ ಲಿಂಗ ನಿರ್ಧಾರಣೆ ಕಾನೂನು ಬಾಹಿರ ಮತ್ತು ಶಿಕ್ಷಾರ್ಥ ಅಂತ ಬರೆದಿರ್ತಾರೆ, ಇಂಥ ಸೂಚನೆಯನ್ನು ನೀಡೋದರ ಉದ್ದೇಶವೇನು, ಇದರ ಪರಿಣಾಮಗಳೇನು ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. ಎಸ್, ಹೆಣ್ಣು ಮಗುವಿನ ರಕ್ಷಣೆಗೆ ಈ ಸೂಚನೆ ತುಂಬ ಅಗತ್ಯ. ಸ್ಕ್ಯಾನಿಂಗ್ನಲ್ಲಿ ಮಗುವಿನ ಲಿಂಗವನ್ನು ತಿಳಿದು ಮಗು ಹೆಣ್ಣಾಗಿದ್ದರೆ ಅದನ್ನು ಅಲ್ಲೇ ನಾಶ ಮಾಡಲು ಮುಂದಾಗುತ್ತಾರೆ, ಇದರಿಂದಾಗಿ ಹೆಣ್ಣು ಮಕ್ಕಳ ಅನುಪಾತ ಕುಸಿಯುತ್ತಿದೆ. ಇಂಥ ಕಾನೂನು ಬಂದರೆ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತದೆ ಮತ್ತು ಸಾವಿನ ಸಂಖ್ಯೆ ಕಡಿಮೆ ಆಗ್ತದೆ ಅನ್ನೋದನ್ನು ಉತ್ತರದಲ್ಲಿ ತಾವು ಬರೀಬೇಕಿತ್ತು. ಇಲ್ಲಿ ಇನ್ನೊಂದು ಪ್ರಶ್ನೆ ಇತ್ತು ಅಥವಾ ಅಂತ, ಗುಣಲಕ್ಷಣಗಳು ಸ್ವತಂತ್ರವಾಗಿ ಅನುವಂಶಿಕವಾಗಿರ್ತವೆ ಎಂಬುದನ್ನು ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಸೊ ಉತ್ತರ ಇಲ್ಲಿ ಇರ್ತಕ್ಕಂಥದ್ದು, ಮೆಂಡಲರ ದ್ವಿತಳೀಕರಣದ ಪ್ರಯೋಗದಲ್ಲಿ ದುಂಡಾದ ಬೀಜದ ಎತ್ತರವಾದ ಸಸ್ಯ ಮತ್ತು ಸುಕ್ಕುಗಟ್ಟಿದ ಬೀಜದ ಕುಬ್ಜ ಸಸ್ಯಗಳನ್ನು ಅಡ್ಡ ಹಾಯಿಸಿದಾಗ F1 ಸಂತತಿಯಲ್ಲಿ ಎಲ್ಲ ಸಸ್ಯಗಳು ದುಂಡಾದ ಬೀಜದ ಎತ್ತರವಾದ ಸಸ್ಯಗಳು ಆಗಿರ್ತವೆ. ಆದರೆ F2 ಸಂತತಿಯಲ್ಲಿ ಕೆಲವು ಸಸ್ಯಗಳು ಹೊಸ ಸಂಯೋಜನೆಗಳಿಂದ ಕೂಡಿರ್ತವೆ. ಒಂದಷ್ಟು ಸಸ್ಯಗಳು ಎತ್ತರವಾಗಿರ್ತವೆ ಆದರೆ ಸುಕ್ಕುಗಟ್ಟಿದ ಬೀಜಗಳನ್ನು ಹೊಂದಿದ್ದು ಇನ್ನೂ ಕೆಲವು ಕುಬ್ಜವಾಗಿದೆ. ಹೀಗೆ ಪ್ರತಿ ಗುಣವು ಇತರ ಗುಣದಿಂದ ಸ್ವತಂತ್ರವಾಗಿ ಅನುವಂಶವಾಗುತ್ತದೆ ಎಂದು ಮೆಂಡಲ್ ಪ್ರಯೋಗ ತೋರಿಸ್ತದೆ ಅಂತ ಹೇಳಿ ಈ ಕೋಷ್ಟಕವನ್ನು ತಾವೇನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ, ಹಾಕಬೇಕಿತ್ತು. ಸೊ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. 32, ಶಲಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಆಲ್ರೆಡಿ ಚಿತ್ರ ತಾವು ನೋಡಿರ್ಬೋದು, ಇದು ಶಲಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ. ಪರಾಗರೇನು, ಶಲಕಾಗ್ರ ಗಂಡು ಲಿಂಗಾನು, ಪರಾಗ ನಳಿಕೆ, ಅಂಡಾಶಯ, ಹೆಣ್ಣು ಲಿಂಗವನ್ನು ತಾವೇನು ಮಾಡಬೇಕು, ಈ ಥರ ಸೂಚಿಸಬೇಕಾಗಿತ್ತು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ 2 ಅಂಕ ಮುಗೀತು, ಇನ್ನು 3 ಅಂಕದ ಪ್ರಶ್ನೆಗಳಿದ್ದಾವೆ. ಬೃಹತ್ ಅಣೆಕಟ್ಟು ಕಟ್ಟಡಗಳ ನಿರ್ಮಾಣಕ್ಕೆ ಪರಿಸರವಾದಿಗಳು ಏಕ ವಿರೋಧ ವ್ಯಕ್ತಪಡಿಸುತ್ತಾರೆ, ಇದಕ್ಕೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 3 ಕಾರಣಗಳಿದ್ದಾವೆ, ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಪರಿಸರದ ಸಮಸ್ಯೆಗಳು. ಸೊ ಇವುಗಳನ್ನು ತಾವೇನು ಮಾಡಬೇಕಪ್ಪ ಅಂದ್ರೆ ವಿವರವಾಗಿ ಬರೀಬೇಕಾಗ್ತದೆ. ಮುಂದಿನ ಪ್ರಶ್ನೆ 34, ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ಉದಾಹರಣೆ ಮೂಲಕ ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಜೈವಿಕ ಕ್ರಿಯೆಯನ್ನು ವಿಭಜಿಸ್ತಕ್ಕಂಥ ವಸ್ತುಗಳು ಜೈವಿಕ ವಿಘಟನೆಗೆ ಒಳಗಾಗ್ತಾವ, ಅಡುಗೆ ಮನೆ ತ್ಯಾಜ್ಯ. ಜೈವಿಕ ಕ್ರಿಯೆಗಳಿಂದ ವಿಭಜಿಸಲಾಗದ ವಸ್ತುಗಳು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು, ಉದಾಹರಣೆಗೆ ಪ್ಲಾಸ್ಟಿಕ್ ತ್ಯಾಜ್ಯ ಅಂತ ಬರೀಬೇಕಿತ್ತು. 35, ಮಾನವನ ದೇಹದಲ್ಲಿ ಮೂತ್ರ ಹೇಗೆ ಉತ್ಪತ್ತಿ ಆಗ್ತದೆ ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 35ನೇ ಉತ್ತರ ಇದೆ. ಪ್ರತಿಯೊಂದು ಮೂತ್ರಪಿಂಡ ನೆಫ್ರಾನ್ಗಳಿಂದ ಕರೆಯಲ್ಪಟ್ಟಿರ್ತಕ್ಕಂಥ ಒತ್ತೊತ್ತಾಗಿ ಜೋಡಿಸಲ್ಪಟ್ಟ ಸೋಸುವ ಘಟಕಗಳನ್ನು ಭಾರಿ ಸಂಖ್ಯೆಯಲ್ಲಿ ಹೊಂದಿರ್ತವೆ.
ಪ್ರಾರಂಭಿಕ ಹಂತದ ಸೋಸುವಿಕೆಯಲ್ಲಿ ಶೋಧಿಸಲ್ಪಟ್ಟ ಗ್ಲೂಕೋಸ್, ಅಮೈನೋ ಆಮ್ಲ ಲವಣಗಳು ಮತ್ತು ಹೆಚ್ಚಿನ ಪ್ರಮಾಣದ ನೀರಿನಂತಹ ಐದ ಕೆಲವು ಲವಣಗಳು ಮೂತ್ರನಾಳದಲ್ಲಿ ಮುಂದೆ ಹರಿದಂತೆ ಪುನಃ ಹೀರಲ್ಪಡ್ತವೆ. ಮರುಹೀರುವಿಕೆಯಾಗುವ ನೀರಿನ ಪ್ರಮಾಣ ದೇಹದಲ್ಲಿ ನೀರು ಎಷ್ಟು ಅಧಿಕವಾಗಿದೆ ಮತ್ತು ಎಷ್ಟು ಪ್ರಮಾಣದ ಕರಗಿರುವ ತ್ಯಾಜ್ಯವನ್ನು ವಿಸರ್ಜಿಸಬೇಕಾಗುತ್ತದೆ ಎಂಬುದನ್ನು ಆಧರಿಸಿದೆ. ಪ್ರತಿಯೊಂದು ಮೂತ್ರಪಿಂಡದಲ್ಲಿ ಉತ್ಪತ್ತಿಯಾದ ಮೂತ್ರ, ಅಂತಿಮವಾಗಿ ಮೂತ್ರಪಿಂಡಗಳನ್ನು ಮೂತ್ರಕೋಶಕ್ಕೆ ಸಂಪರ್ಕಿಸುವ ಮೂತ್ರನಾಳ ಎಂಬ ಉದ್ದನೆಯ ನಾಳವನ್ನು ಪ್ರವೇಶಿಸುತ್ತದೆ. ಹಿಗ್ಗಿದ ಮೂತ್ರಕೋಶದ ಒತ್ತಡವು ಮೂತ್ರವನ್ನು ಮೂತ್ರದ್ವಾರದ ಮೂಲಕ ಹೊರಹಾಕಲು ಪ್ರೇರೇಪಿಸುವವರೆಗೂ ಮೂತ್ರವು ಮೂತ್ರಕೋಶದಲ್ಲಿ ಸಂಗ್ರಹವಾಗ್ತದೆ ಅನ್ನೋತಕ್ಕಂಥ ಅಂಶಗಳನ್ನು ತಾವೇನು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳು ಇಲ್ಲಿ ಬರೀಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ 36, ಮಾನವನ ದೇಹದಲ್ಲಿ ಹೃದಯದ ಛೇದನೋಟದ ಚಿತ್ರವನ್ನು ಬಿಡಿಸಬೇಕು, ಅದರ ಭಾಗವನ್ನು ಗುರುತಿಸಿ ಅಂತ 4 ಅಂಕದ ಪ್ರಶ್ನೆಗಳನ್ನು ಕೇಳಿದರು. ಸೊ ಇದು ಮಾನವನ ಹೃದಯದ ಛೇದನೋಟವನ್ನು ಸೂಚಿಸತಕ್ಕಂಥ ಚಿತ್ರ. ಇಲ್ಲಿ ಮಹಾಪಧಮನಿ, ಪುಪ್ಪಸಕ ಅಪಧಮನಿ, ಪುಪ್ಪಸಕ ಅಭಿಧಮನಿ, ಎಡ ಹೃತ್ಕರ್ಣ, ಎಡ ಹೃತ್ಕಕ್ಷಿ, ಸೆಪ್ಟಮ್ ಆಗಿರ್ಬೋದು, ಬಲ ಹೃತ್ಕಕ್ಷಿ, ನೀಚ ಅಭಿಧಮನಿ, ಬಲ ಹೃತ್ಕರ್ಣ, ಉಚ್ಚ ಅಭಿಧಮನಿ ಅಂತ ಗುರುತಿಸೋದನ್ನು ತಾವುಗಳು ಕಲಿಬೇಕು. ಮುಂದಿನ ಪ್ರಶ್ನೆ, ಮಾನವನ ಮೆದುಳಿನ ರಚನೆ ಮತ್ತು ಕಾರ್ಯವನ್ನು ವಿವರಿಸಲಿಕ್ಕೆ ಹೇಳಿದ್ದಾರೆ. ಇದು ಮಾನವನ ಮೆದುಳಿನ ರಚನೆ ಇದೆ. ಸೊ ಇಲ್ಲಿನೂ ಕೂಡ ತಮಗೆ ಏನಾಗಬೇಕಾಗ್ತದೆ, ಮಹಾಮಸ್ತಿಷ್ಕ, ಕಪಾಲ, ಮಧ್ಯ ಮಿದುಳು, ಮಿದುಳು ಬಳ್ಳಿ, ಆಮೇಲೆ ಇವೆಲ್ಲವುಗಳನ್ನು ಸಹಿತ ತಮಗೆ ಗುರುತಿಸಲಿಕ್ಕೆ ಬರಬೇಕು. ಇಲ್ಲಿ ಕಾರ್ಯವಿಧಾನದಲ್ಲಿ ನೋಡೋದಾದರೆ, ಮಾನವನ ದೇಹದಲ್ಲಿ ಮೆದುಳು ಕ್ರೇನಿಯಂನ ಒಳಗಿದ್ದು ಹಾನಿಗಳಿಂದ ಸುರಕ್ಷಿತವಾಗಿದೆ. ಮೆದುಳು ದೇಹದ ಪ್ರಮುಖ ಸಹಭಾಗಿತ್ವ ಮತ್ತು ನಿಯಂತ್ರಿತ ಭಾಗ ಮಾನವನ ಮೆದುಳಿನ 3 ನಿರ್ದಿಷ್ಟ ಭಾಗಗಳೇ ಆಗಿದ್ದಾವೆ. ಅದರ ಕಾರ್ಯ ಈ ತನ್ನಾಗಿರ್ತಕ್ಕಂಥದ್ದು ಇದೆ. ಇಲ್ಲಿ ಮುಮ್ಮೆದುಳು, ಮಧ್ಯದ ಮೆದುಳು ಮತ್ತು ಹಿಮ್ಮೆದುಳುಗಳನ್ನು ತಾವೇನು ಮಾಡಬೇಕಾಗ್ತದೆ ನೋಡಿ ಬರಿಬೇಕಾಗ್ತದೆ. ಸೊ ಪಾಸ್ ಮಾಡಿ ಇವುಗಳನ್ನು ನೋಟ್ ಡೌನ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಲಾಸ್ಟ್ ಕ್ವಶನ್ ನೋಡೋಣ. ಚಕ್ಕರ್ ಬೋರ್ಡಿನ ಸಹಾಯದಿಂದ ಏಕತಳೀಕರಣ ಅನುಪಾತದ ಬಟಾಣಿಗಳ ಗಿಡಗಳ ಎತ್ತರಕ್ಕೆ ಸಂಬಂಧಪಟ್ಟಂತೆ ವಿವರಿಸಿ ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದನ್ನು ತಾವುಗಳು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಎಸ್, ಸೊ ಮೆಂಡಲ್ ರವರ ಒಂದು ಚಕ್ಕರ್ ಬೋರ್ಡ್ ಅಂತಲೂ ಕೂಡ ಇದಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ ಕರೀತಾರೆ. ಸೊ ಇಷ್ಟು ವಿದ್ಯಾರ್ಥಿಗಳೇ ನಿಮಗೆ ಜೀವಶಾಸ್ತ್ರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾವು ಇವತ್ತಿನ ಸೆಟ್ 1 ಕ್ವಶನ್ ಪೇಪರ್ ಇಲ್ಲಿಗೆ ಮುಗೀತು. ಸೊ ಮತ್ತೆ ನಾನು ನಿಮಗೆ ಸೆಟ್ 2 ಫಿಸಿಕ್ಸ್ ಭಾಗದ ವಿಡಿಯೋದೊಂದಿಗೆ ಸಿಗ್ತೀನಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಬಾಯ್ ಬಾಯ್.